ಎಲ್ರು ನಮಸ್ಕಾರ, ನಾನು ಶಬರೀಶ್ ನೋಡ್ತಾ ಇದ್ದೀರಾ ಕೆ ಎಫ್ ಸಿ. ಇದು ಕನ್ನಡ ಫುಡ್ ಚಾನೆಲ್. ಈಗ ನಾನು ಎಲ್ಲಿದೆ ಅಂದರೆ ಹೊಸಪೇಟೆ ಗಾಯ್ಸ್ ಹೊಸಪೇಟೆಯಲ್ಲಿ ಸಂಜೆ ಒಂದು ಒಳ್ಳೆ ವೆದರ್ ಟೈಮಲ್ಲಿ ಸ್ನ್ಯಾಕ್ಸ್ ತಿನ್ನೋಣ ಅಂತ ಬಂದಿನಿ. ಯಾವ ಜಾಗಕ್ಕೆ ಬಂದಿದ್ದರೆ ವಿ ಎನ್ ಸಿ ಗ್ರೌಂಡು ನಿಯರ್ ಸ್ವಿಮ್ಮಿಂಗ್ ಪೂಲ್ ಹತ್ರ. 35 ವರ್ಷಗಳಿಂದ ಸಕ್ಸಸ್ಫುಲ್ಲಾಗಿ ನಡೆಸ್ಕೋ ಬರ್ತಿರುವಂಥ ಖಾದರ್ ಬಾಯ್ ಗಿರ್ಮಿಟಿಗೆ ಬರ್ತೀನಿ ಗಾಯ್ಸ್. 35 ಇಯರ್ಸು, ಸಿಂಗಲ್ ಐಟಮು ಇಡೀ ಹೊಸಪೇಟೆ ಸಿಕ್ಕಾಪಟ್ಟೆ ಪಾಪ್ಯುಲರು. ಆ ಒಂದು ಐಟಮ್ನ ಟ್ರೈ ಮಾಡೋಕ್ಕೆ ನಾನು ಬಂದಿನಿ. ನನಗಂತೂ ಸುಮಾರು ಜನ ಸಜೆಸ್ಟ್ ಮಾಡಿದ್ರು ಹೋಗಿ ಟ್ರೈ ಮಾಡಿ ಸೂಪರ್ ಟೇಸ್ಟ್ ಆಗಿರುತ್ತೆ ಅಂತ. ಆ ಒಂದೇ ಒಂದು ಗಿರ್ಮಿಟ್ನ ರೆಡಿ ಮಾಡೋದಕ್ಕೆ 25 ಐಟಮ್ ಬಳಸ್ತಾರೆ ಗೈಸ್. ಸೊ ಅಷ್ಟು ಫೇಮಸ್, ನಾನು ಅದು ಕೂಡ ಬಂದಿದ್ದೀನಿ. ಸೊ ಹೋಗೋಣ, ಟೇಸ್ಟ್ ಮಾಡೋಣ, ಹೇಗಿದೆ ಅಂತ ನೋಡೋಣ. ಅದಕ್ಕೆ ನಮ್ಮ ಮುಂಚೆ ನಮ್ಮ ಚಾನಲ್ ಹೊಸದಾಗಿ ನೋಡ್ತೀರ, ಲೈಕು ಶೇರು ಕಮೆಂಟು ಮರಿದೆ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಲೆಟ್ಸ್ ಸ್ಟಾರ್ಟ್, ಬನ್ನಿ ಹೋಗೋಣ. ಹನ್ನೆರಡು ಸರ್, ಇದು ದಪ್ಪ ಖಾರ ಸರ್, ಇದು ಬೇಳೆ ಬೇಳೆ ಸರ್, ಇದು ಖಾರ ಬುಂದಿ ಓಕೆ ಸರ್, ಇದು ಇಟ್ಟ ಹಚ್ಚಿರೋ ಶೇಂಗಾ ಬೀಜ, ಮೇತಿ ಕಸ್ತೂರಿ ಮೇತಿ ಸರ್, ಈರುಳ್ಳಿ ಪುದೀನ ಸರ್, ಚಿಲ್ಲಿ ಪೇಸ್ಟ್, ಈರುಳ್ಳಿ ಪಲ್ಯ, ಈರುಳ್ಳಿ ಈರುಳ್ಳಿ ಪಲ್ಯ ಇದು ಎಣ್ಣೆ ಈರುಳ್ಳಿ ಅರಿಶಿಣ ಕೊತ್ತಂಬರಿ ಹಾಂ, ಟೊಮೊಟ ಸೂಪರ್ ಸರ್, ಗರಂ ಗರಂ ಮಸಾಲ ಬಿರಿಯಾನಿ ರೆಡಿ ಮಾಡ್ದಂಗಿದೆ. ಹಾಂ ಸರ್, ಕಡಲೆ ಹಿಟ್ಟು, ಹಾಂ ಊರು ಕಡಲೆ ಹಿಟ್ಟು ಇದೆ ಓಕೆ ಸರ್, ಲಿಂಬೆಹಣ್ಣು ಓಕೆ ಸರ್, ಇದು ನೈಸ್ ಸ್ವೀಟ್ ಸೇವ್ ಅಂತಾರೆ ಇದಕ್ಕೆ ಓಕೆ. ಲಾಸ್ಟ್ ಇದೆ ಫೈನಲ್ ಸೂಪರ್, ಇವಾಗ ತೀರ್ಸೋದು. ಎಷ್ಟು ಐಟಮ್ ಹೋಗಿರುತ್ತೆ ಒಳಗೆ ಸರ್? ಇದರಲ್ಲಿ 25 ಐಟಮ್ ಇದ್ದಾವೆ. ಓ ಸರ್, ಮಂಡಕ್ಕಿ ರೆಡಿ ಸೂಪರ್. ಸೊ ಗೈಸ್, ಐಟಮ್ ತೊಗೊಂಡಿದ್ದೀವಿ ಗೈಸ್, ಸಿಂಗಲ್ ಐಟಮು ಸಿಂಗಲ್ ರಿವ್ಯೂ. ಸೊ ಮಾಡೋ ಶಾರ್ಟ್ಸ್ ಎಲ್ಲ ನೀವು ನೋಡಿರ್ತೀರ ಗೈಸ್. 35 ಇಯರ್ಸ್ ಆಫ್ ಎಕ್ಸ್ಪೀರಿಯೆನ್ಸು, ಅದಂತೂ ಮಾಡೋ ಪ್ರವಾಸ ಒಂದು ಸಿಕ್ಕಾಪಟ್ಟೆ ದೊಡ್ಡದು. ಒಂದಕ್ಕಿಂತ ಒಂದು ಟ್ರಿಪ್ ನೆಕ್ಸ್ಟ್ ಮಾಡ್ತಾನೆ ಹೋಗ್ತಾ ಇದ್ದಾರೆ ಅಂತ ಹೇಳ್ಬೋದು. 25 ಐಟಮ್ ಹೋಗುತ್ತೆ ಗೈಸ್. ಬಿರಿಯಾನಿ ಮಾಡೋ ಪ್ರೋಸೆಸ್ ಥರನೇ ಹೆವಿ ದೊಡ್ಡದಾಗೋಯ್ತು. ಮಸಾಲೆ ಎಲ್ಲ ಹಾಕಿ ಕಸ್ತೂರಿ ಬೇತಿ ಎಲ್ಲ ಹಾಕಿ ಮಾಡ್ತಾಯಿದ್ದಾರೆ. ಸೊ ಮೇಲ್ಗಡೆ ಮಿರ್ಚಿ, ಅದಾದಮೇಲೆ ಸೌತೆಕಾಯಿ ಇಟ್ಬಿಟ್ಕೊಂಡಿದ್ದಾರೆ. ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಮಿಕ್ಸ್ ಆಫ್ ಫ್ಲೇವರ್ ಗೈಸ್, ನಿಮ್ಮೇನು ಹಾಕಿದಾರ ಅದ್ರ ಹುಳಿ ಎಷ್ಟು ಡಾಮಿನೇಟ್ ಮಾಡಿದೆ ಗೊತ್ತಾ? ಸಾಫ್ಟ್ನೆಸ್ ಇದೆ, ಕೊರಮ್ 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 ಅಂತ ಮಿಕ್ಸ್ಚರ್ ಟೈಪ್ ಹಾಕಿದ್ದಾರೆ. ಕೈ ಒಂಟ ಮಸಾಲೆಲ್ಲ ಹಾಕಿರ್ತಾರಲ್ಲ, ವೆಟ್ ಕನ್ಸಿಸ್ಟೆನ್ಸಿಗೆ ಸ್ವಲ್ಪ ಒತ್ತೊತ್ತೊತ್ತರ ಆಗ್ತಾಯಿದೆ. ಬಟ್ ಟೇಸ್ಟ್ ಒಂಥರ ಚೆನ್ನಾಗಿದೆ, ಈವ್ನಿಂಗ್ ಟೈಮ್ಗೆ ಒಂದು ಒಳ್ಳೆ ಸ್ನ್ಯಾಕ್ ಅಂತ ಹೇಳ್ಬೋದು. ಡಿಫ್ರೆಂಟ್ ಆಗಿದೆ ಗೈಸ್, ಹುಳಿ ಹುಳಿಯಾಗಿ ಈ ಥರ ಕ್ಲೈಮೇಟ್ಗೆ ತಿನ್ನೋಕೆ ಒಂಥರ ಒಳ್ಳೆ ಐಟಮ್ಮು. ಬಟ್ ಆದರೂ ಹೊಸಪೇಟೆ ಜನರಿಗೆ ಅಷ್ಟು ಭಾಳ ಇಷ್ಟ ಈ ಜಾಗ ಅಂತ ಅವರೇ ಹೇಳ್ತಾರಲ್ಲ. ಒಂದು ಐಟಮೇ ಸರ್ ಅವಾಗಿಂದ ನಾವು ಮಾಡ್ತಾಯಿರೋ, ಜನ ಇದನ್ನೇ ಇಷ್ಟಪಡ್ತಾರೆ. ಬರ್ತಾರೆ ಒಂದು ಟ್ರಿಪ್ ಮಾಡ್ತಾರೆ, ಫುಲ್ಲು 10 ನಿಮಿಷಕ್ಕೆ ಫುಲ್ ಖಾಲಿ, ತಿರ್ಗಾ ಮಾಡ್ತಾಯಿರ್ತಾರೆ ಹಂಗೆ. ನೆಕ್ಸ್ಟ್ ಮಾಡ್ತಾನೆ ಇರ್ತಾರೆ. ಒಂದು ಒಳ್ಳೆ ಟೇಸ್ಟು ಹೊಸಪೇಟೆಯಲ್ಲಿ ಯಾರು ಇದ್ದರು ಟ್ರೈ ಮಾಡಿದರೆ ಜಸ್ಟ್ ಡೂ ಕಮ್ ಮಿ ಗೈಸ್. ಬಟಾಣಿ, ಅದಾದಮೇಲೆ ಮಿಕ್ಸ್ಚರು, ಖಾರ ಬುಂದಿ, ಏನೇನೋ ಐಟಮ್ ಹೋಗಿದೆ. ಪ್ರತಿಯೊಂದು ಐಟಮ್ ನಾನು ನೋಡಿಲ್ಲ ಯಾವ್ದು ಅಂತ. ಚಿಲ್ಲಿ ಇದಾಕಿರ್ತಾರಲ್ಲ, ಲೈಟಾಗಿ ಒಂದು ಸ್ಪೈಸಿ ತಿಂಟು ತಿಂತ ಈ ಗೊತ್ತಾಗ್ತಾ ಇದೆ.
ಒಂದು ಫುಲ್ ಪ್ಯಾಕ್ಡ್ ಆಫ್ ಗಿರ್ಮಿಟ್ ಬೆಸ್ಟ್ ಆಗಿದೆ. ಹಾಫ್ ಸಿಗುತ್ತೆ, ಫುಲ್ ಸಿಗುತ್ತೆ. ಹಾಫ್ 30 ರುಪೀಸು, ಫುಲ್ 50 ರುಪೀಸು. ಓತ ಅಂತ ಕೇಳಿದ್ರೆ 50 ರೂಪಾಯಿ ತೊಗೊಳ್ಳಿ, ಇಬ್ಬರು ಆರಾಮಾಗಿ ತಿನ್ಕೊಂಡು ಹೋಗ್ಬೋದು. ಇಬ್ಬರೆಲ್ಲ 3 ಕೂಡ ಶೇರ್ ಮಾಡ್ಕೊಂಡು ತಿನ್ಕೊಂಡು ಹೋಗೋದು, ಅಷ್ಟು ಚೆನ್ನಾಗಿದೆ. ಈ ಜಾಗದ ಅಡ್ರೆಸ್ಸು ಪ್ರೈಸಿಂಗಲ್ಲಿ ಡಿಸ್ಕ್ರಿಪ್ಷನ್ ಕೊಡ್ತೀನಿ. ಜಸ್ಟ್ ಗೋ ಒಂದು ಚೆಕ್ ಇಟ್ ಔಟ್. ಹೊಸಪೇಟೆಗೆ ಬಂದರೆ ಮಿಸ್ ಮಾಡಿದೆ, ಈವ್ನಿಂಗ್ ಟೈಮಲ್ಲಿ ಟ್ರೈ ಮಾಡಿ, ಅಷ್ಟು ಅದ್ಭುತವಾಗಿರುತ್ತೆ. ನಾನು ಒಂದು ಲಾಸ್ಟ್ ಬೇಟ್ ತಿಂತೀನಿ. ಎಲ್ಲನೂ ಸಿಗುತ್ತಲ್ಲ ಇದರಲ್ಲಿ, ಜಾಸ್ತಿ ಇಷ್ಟ ಆಗೋದು ನಾನು. ಕರುಮ್ 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 ಅಂತ ಅದಾದಮೇಲೆ ಬಟಾಣಿಗಳು ಹಾಕಿರೋದು ಅಷ್ಟು ಚೆನ್ನಾಗಿ ಕ್ಲಾಸಿಕ್ ಆಗಿದೆ. ಸಖತ್ ಸರ್. ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು ಸರ್? ಸರ್ ನನ್ನ ಹೆಸರು ನೂರ್ ಬಾಷಾ, ನಮ್ಮಪ್ಪರ ಹೆಸರು ಖಾದರ್ ಬಾಯ್. ಓಕೆ, ಖಾದರ್ ಬಾಯ್ ಗಿರ್ಮಿಟ್ ಯಾವಾಗ ಶುರುವಾಯಿತು? ಒಂದೇ ಐಟಮ್ ಸರ್ ಫೇಮಸ್, ಅದ್ರ ಬಗ್ಗೆ ಹೇಳಿ ಸರ್. ಸರ್ ನಮಗೊಂದು 7 ವರ್ಷ ಇರ್ಬೋದು. ಹಾಂ, ಅವಾಗಿಂದ ನಮ್ಮಪ್ಪರು ಮಾಡ್ಕೊಂತ ಬಂದಿದ್ದಾರೆ. ಓಕೆ, ಈಗ ಅವ್ರಿಗೆ ವಯಸ್ಸಾಯಿತು. ಹಾಂ, ಅದೇ ಬಿಸ್ನೆಸ್ನ ನಾವು ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಓಕೆ, ಅಷ್ಟು ಫೇಮಸ್ ಐತೆ. ಒಂದೇ ಐಟಮ್? ಒಂದೇ ಐಟಮ್ ಸರ್. ನಾನು ಬಂದಿದ್ದು ನೋಡಿದಾಗಲೇ ಒಂದು 3 ಟ್ರಿಪ್ ಮಾಡ್ಬಿಟ್ರಿ. ಹಾಂ ಸರ್. ಹಾಂ, ಒಂದು ಗಿರ್ಮಿಟ್ ಮಾಡೋಕ್ಕೆ ಎಷ್ಟು ಐಟಮ್ ಇದಾಗುತ್ತೆ, ಎಷ್ಟು ಐಟಮ್ ಬಳಸ್ತೀರಾ ಸರ್? 25 25 ಐಟಮ್? 25 ಐಟಮ್ ಬಳಸ್ತೀವಿ ಸರ್. ಓಕೆ ಓಕೆ. ಇದರ ಟೈಮಿಂಗ್ಸು ಎಷ್ಟು ದಿವಸ ಓಪನ್ ಮಾಡ್ತೀರಾ ಸರ್? ಸರ್ 12ರಿಂದ ರಾತ್ರಿ 9. 12ರಿಂದ ರಾತ್ರಿ 9 ಗಂಟೆ? ಹಾಂ ಸರ್. ಹಾಂ, ನಾನ್ ಸ್ಟಾಪ್ ಗಿರ್ಮಿಟ್ ಮಾಡ್ತಾನೆ ಇರ್ತೀರಾ? ಇಲ್ಲ ಸರ್, ಜಾಸ್ತಿ ಅಂತಂದ್ರೆ 6ರಿಂದ 8 ಗಂಟೆ ತಗೊಂಡ ಫುಲ್ಲು. ಓಕೆ ಓಕೆ. ಅವಾಗೆಲ್ಲ ಬರೀ ಎಲ್ಲ ರೆಡಿ ಮಾಡ್ಕೊಂತಾನೆ ಇರ್ತೀವಿ. ಅಷ್ಟು ಕೊಯ್ಯೋದು ಇರ್ತದಲ್ಲ. ಓಕೆ, ಈರುಳ್ಳಿ, ಸೌತೆಕಾಯಿ, ಟಮಾಟೆ ಹಂಗೆ. ಓಕೆ ಓಕೆ, ಬರ್ತಾನೆ ಇರ್ತಾವೆ. 1 2 3 4 ಮಾಡ್ತಾನೆ ಇರ್ತೀವಿ. ಓಕೆ ಓಕೆ. ಏನು ಸ್ಪೆಷಲ್ ಅಂತ ಹೇಳ್ತೀರಾ ಸರ್ ನೀವು? ಇಷ್ಟು ಜನ ಇಷ್ಟಪಡ್ತಾ ಇದ್ದಾರೆ. ಹಾಂ ಸರ್, ಎಲ್ಲ ನಮ್ಮ ಹೊಸಪೇಟೆ ಜನ ಸರ್. ಹಾಂ, ನಮಗೆ ಓಕೆ ಅಭಿಮಾನಿಗಳು. ಹಾಗೆ ಜನ ಹೆಂಗ್ ಕೇಳ್ತಾರೆ ಹಾಗೆ ಕೊಟ್ಕಂತಾನೆ ಬಂದಿದ್ದೀವಿ. ಹಾಂ, ಅದಕ್ಕೆ ಬರ್ತಾನೆ. ಸೂಪರ್ ಸೂಪರ್. ಇದರ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಸರ್? ಬಂಡಿ ಎಲ್ಲ ಹಾಕಿದ್ದೀರಾ ಸರ್? ಇದು ಸದ್ಯಕ್ಕ ಪುನೀತ್ ಕ್ರೀಡಾಂಗಣ ಮಾಡಿದ್ದಾರೆ, ಸ್ವಿಮ್ಮಿಂಗ್ ಪೂಲ್ ಹಿಂದ್ಗಡೆಗೆ. ಅದು ಅಪಾರ್ಟ್ಮೆಂಟ್ ಹೆಸರು ಯಾವುದೋ ಇದೆ. ಓಕೆ, ನನಗೆ ಗೊತ್ತಿಲ್ಲ. ಅದು ಅಪಾರ್ಟ್ಮೆಂಟ್ ಮುಂದೆ ಮಾಡ್ತಾ ಇದ್ದೀರಾ ಸರ್? ಓಕೆ ಓಕೆ. ವಾರದಲ್ಲಿ 7 ದಿವಸ ಇರುತ್ತೆ ಇಲ್ಲ ರಜೆ ಅದು ಮಾಡ್ತೀರಾ ಸರ್? ನನಗೆ ಕೈ ಯಾವಾಗ ನೈತತ್ತೆ ಅವಾಗ ರಜೆ ಮಾಡ್ಬಿಡ್ತೀನಿ ಸರ್. ಈಗ ಸದ್ಯಕ್ಕ ಡೈಲಿ ಹಾಕ್ತಾ ಇದ್ದೀನಿ. ಓಕೆ, ಕೈ ನೋವು ಪೇನ್ ಆಯ್ತು ಅಂದರೆ ಒಂದು 2 ದಿವಸ ರಜೆ ರಜೆ ಮಾಡ್ಕೋತೀರಾ? ಓಕೆ ಓಕೆ ಸರ್, ತುಂಬ ಥ್ಯಾಂಕ್ಸ್ ಸರ್. ಹಾಂ ಸರ್, ಬೇರೆ ಕಡೆ ಮಾಡ್ತಿದ್ರಾ ಇಲ್ಲ ಇದು? ಇಲ್ಲ ಸರ್, ಒಂದೇ ನಮ್ಮದು, ಒಂದೇ ಬ್ರಾಂಚ್, ನಮ್ಮ ಫ್ಯಾಮಿಲಿ ಅಷ್ಟೇ, ಬೇರೆ ಏನಿಲ್ಲ. ಫ್ಯಾಮಿಲಿ ಬಿಸ್ನೆಸ್ ತರ ಮಾಡ್ಕೊಂಡು ಬರ್ತಾರೆ. ಫ್ಯಾಮಿಲಿ ಬಿಸ್ನೆಸ್. ಸೂಪರ್. ಅಣ್ಣ, ತಮ್ಮ, ಮಕ್ಕಳು. ಓಕೆ, ಏನಪ್ಪ ಅಳಿಯ. ಹಾಂ, ಇಷ್ಟೇ, ಒಂದೇ ಒಂದೇ ನಮ್ಮದು ಇದು ಇರೋದು. ಓಕೆ ಓಕೆ. ಮತ್ತೆಲ್ಲಿ ಮಾಡಿಲ್ಲ, ಇನ್ನ ಮಾಡೋಂಗೂ ಇಲ್ಲ. ಓಕೆ ಓಕೆ. ಹಾಂ ಸರ್, ತುಂಬ ಥ್ಯಾಂಕ್ಸ್ ಸರ್. ಹಾಂ ಸರ್, ಥ್ಯಾಂಕ್ ಯು. ಹೊಸಪೇಟೆಯಲ್ಲಿ ವೀಡಿಯೋ ಸ್ವಲ್ಪ ಕಡಿಮೆ ಬರುತ್ತೆ. ಟೋಟಲ್ ಬಳ್ಳಾರಿ ಮತ್ತು ಹೊಸಪೇಟೆ ಒಟ್ಟಿಗೆ ಸೇರಿ ನೋಡಿದ್ರೆ ಆಲ್ಮೋಸ್ಟ್ 10 ವೀಡಿಯೋಸ್ ಬರ್ಬೋದು ಅಂತ ಅನ್ಕೋತೀನಿ. ಎಲ್ಲ ಟ್ರಾವೆಲ್ ಕರ್ನಾಟಕ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇನ್ನು ಒಳ್ಳೊಳ್ಳೆ ಕಂಟೆಂಟ್ ಬರುತ್ತೆ ಅಂತ ಹೇಳ್ತೀನಿ ಗೈಸ್. ಬೆಸ್ಟ್ ಕಂಟೆಂಟ್ಸ್ ಆಫ್ ಕರ್ನಾಟಕ ನಾನು ನಿಮಗೆ ಪ್ರೆಸೆಂಟ್ ಮಾಡ್ತೀನಿ. ಓಕೆ, ಒಂದು ಶಾರ್ಟ್ ವೀಡಿಯೋ ಆಗಿರ್ಬೋದು ಅಂತ ಅನ್ಕೋತೀನಿ. ಈ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕು ಶೇರು ಕಾಣ್ ಮಾಡಿ. ನೀವು ನೋಡ್ತಾ ಇದ್ದೀರಾ ಕೆ ಎಫ್ ಸಿ, ಇದು ಕನ್ನಡ ಫುಡ್ ಚಾನಲ್ಗರು.